Hello Snehitare, welcome to Shruti Gowda Vlogs. Ellaru hegidira? Ellargu Varamahalakshmi hobbada shubhashayalu. Hello Snehitare. Iga time agide 3:50. So 3:30 ಗೆ ಸುಮ್ಮನೆ ಎಲ್ಲ ಕಸ ಗುಡಿಸಿದಾಯ್ತು. ಸುಮ್ಮನೆ ಒರೆಸ್ತಾ ಇದ್ದೀನಿ ಈಗ. ಮನೆ ಒರೆಸೋಣ ಅಂತ ಎಲ್ಲ ಇಟ್ಕೊಂಡಿದ್ದೀನಿ. ನೀರು ಬಿಡ್ದಲ್ಲ ಆ ಸೂಲದಲ್ಲಿ. ಸೊ ಗೀಸರಲ್ಲಿ ಸ್ವಿಚ್ ಆನ್ ಮಾಡಿ ನೀರು ಬಿಟ್ಟಿದ್ದೀನಿ. ಹಾಗೆ ಇವತ್ತು ಇಷ್ಟು ಬೆಳಗ್ಗೆ ಬೆಳಗ್ಗೆ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇರೋದು. ಏನೋ ಒಂಥರ ಅನಿಸ್ತದೆ. ಸುಮ್ಮನೆ ಮುಖ ಫ್ರೆಶ್ ಅಪ್ ಆಗಿದೆ ಅಷ್ಟೇ. ಇಲ್ಲಿ ರಂಗೋಲಿ ಕೂಡ ತುಂಬ ಸಿಂಪಲಾಗಿ ಹಾಕೊಂಡಿದ್ದೀನಿ. ಮಳೆ ಇರೋದ್ರಿಂದ ಯಾವಾಗ ರಂಗೋಲಿ ಹೊಟ್ಟೋಗುತ್ತೆ ಅಂತ ಹೇಳೋಕ್ಕಾಗಲ್ಲ. ಸೊ ಅದಕ್ಕೋಸ್ಕರ ಹಾಗೆ ಈಗ ಟೈಮ್ ಬಂದು 4:45 ದೇವಿಗೆ ಅಲಂಕಾರ ಮಾಡ್ತಾಯಿನಿ. ಅಂದರೆ ಹೂವು ನಾನೇನು ಕೋಸಿ ಇಟ್ಟಿದ್ದಲ್ಲ, ಸೊ ಅದೇ ಹೂವದಿಂದ ಅಲಂಕಾರ ಮಾಡ್ತೀನಿ. ನಾನು ತುಂಬ ಹಾರಗಳನ್ನ ಹಾಕಲ್ಲ, ಯಾಕೆಂದರೆ ದೇವಿ ಗುಡಿಸಿರುವಂಥ ಸೀರೆ ಅಲಂಕಾರ ಅಷ್ಟು ಚೆನ್ನಾಗಿ ಕಾಣಿಸಲ್ಲ ಅಂತ ಪ್ರತಿ ವರ್ಷವೂ ಅಷ್ಟೇ ಒಂದೇ ಹಾರನ ಹಾಕುವಂಥದ್ದು. ಹಾಗೆ ನಿಮಗೆ ಲಾಸ್ಟ್ ವಿಡಿಯೋಲಿ ಹೇಳಿದೆ, ತಾವರೆ ಹೂವು ರಾತ್ರಿನೇ ಹರಳಿಸ್ಬಿಟ್ಟೆ, ಒಣಗಿಬಿಡುತ್ತೆ ಅಂತ ದೇವ್ರ ಹತ್ರ ಇಟ್ಬಿಟ್ಟಿದ್ದೀನಿ ಅಂತ. ಬಟ್ ಏನೂ ಆಗಲಿಲ್ಲ, ತುಂಬ ಚೆನ್ನಾಗಿತ್ತು, ತುಂಬ ಖುಷಿ ಆಯಿತು ಅಂತ ಹೇಳ್ಬೋದು. ಹಾಗೆ ದೇವ್ರ ಹತ್ರ ಕೇಳ್ಕೊಳ್ಳೋಣ, ನನ್ನ ಯೂಟ್ಯೂಬ್ ಚಾನಲ್ ಸಕ್ಸಸ್ ತುಂಬ ಚೆನ್ನಾಗಾಗಲಿ, ನಿಮ್ಮ ಸಪೋರ್ಟ್ ಇದೇ ರೀತಿ ನನಗೆ ಸಿಗಲಿ ಅಂತ. ಸೊ ಅದಕ್ಕೆಲ್ಲ ನೀವು ನಿಮ್ಮ ಸಪೋರ್ಟ್ ಬೇಕು. ಯಾರು ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇರೋ, ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಸ್ವಲ್ಪ ಆದರೂ ಇಷ್ಟ ಆದರೆ ವಿಡಿಯೋ ಲೈಕ್ ಮಾಡಿ ಅಂತ ಹೇಳ್ತಾ ಬನ್ನಿ, ಇವತ್ತಿನ ವರಮಹಾಲಕ್ಷ್ಮಿ ಹಬ್ಬನ ಆಚರಣೆ ಮಾಡಿಕೊಳ್ಳೋಣ. ನಮಸ್ತೇಸ್ತು ಮಹಾಮಾಯೆ ಶ್ರೀಪೀಠೆ ಸುರಪೂಜಿತೆ ಶಂಖಚಕ್ರ ಗದಾಹಸ್ತೆ ಮಹಾಲಕ್ಷ್ಮಿ ನಮೋಸ್ತುತೆ. ಕಾಪಾಡುತ್ತಾಯಿ. ಹಲೋ ಸ್ನೇಹಿತರೆ, ಪೂಜೆ ಬೆಳಗ್ಗೆ ನಾನು ಮುಗಿಸಿದೆ. 5:30ಗೆ ದೀಪ ಹಚ್ಚಿ, ಅಂದರೆ ಒಬ್ಬಟ್ಟು ಹೂರ್ಣ ಎಲ್ಲ ರಾತ್ರಿ ರೆಡಿ ಮಾಡಿದ್ದೆಲ್ಲ, ಸೊ ಅದನ್ನು ಒಬ್ಬಟ್ಟು ದೇವರಿಗೆ ನೈವೇದ್ಯಕ್ಕೆ ಎಷ್ಟು ಬೇಕೋ ಅಷ್ಟು ಒಬ್ಬಟ್ಟು ಮಾಡಿ ದೀಪ ಹಚ್ಚಿ ದೇವರಿಗೆ ಎಲ್ಲ ರೆಡಿ ಮಾಡಿದೆ. ಸೊ 5:30ಗೆಲ್ಲ ದೀಪ ಹಚ್ಬಿಟ್ಟೆ. 3 ಗಂಟೆಗೆ ಇದೆ ಬೆಳಗ್ಗೆ. ಸೊ ಬೇಗ ಮಾಡಿದೆ. ಅದೊಂದು ಸ್ವಲ್ಪ ಕ್ಲಿಪ್ಪಿಂಗ್ಸ್ ಇದೆ. ಆ್ಯಕ್ಚುಲಿ ಏನಾಯ್ತು ಅಂದರೆ, ನನ್ನ ಮೊಬೈಲಲ್ಲಿ ಸ್ಟೋರೇಜ್ ಜಾಸ್ತಿ ಆಗಿಬಿಟ್ಟಿದೆ. ಸೊ ವಿಡಿಯೋ ಅದೆಷ್ಟು ರೆಕಾರ್ಡ್ ಆಗಿದೆ ಅನ್ನೋದು ಗೊತ್ತಿಲ್ಲ, ನಾನು ಇನ್ನೂ ನೋಡಿಲ್ಲ. ಸೊ ಅಷ್ಟು ಆಗಿರುತ್ತೆ, ಅಷ್ಟನ್ನ ನಿಮಗೆ ಕ್ಲಿಪ್ಪಿಂಗ್ಸ್ ಕೊಡ್ತೀನಿ. ಸೊ ಪೂಜೆ ಮುಗಿಸಿದ್ದೀನಿ. ಈಗ ಇನ್ನೊಂದು ಸ್ವಲ್ಪ ಅಡುಗೆಗಳೆಲ್ಲ ಮಾಡಿಕೊಂಡು ನಾನು ಅಭಿಷೇಕ ಅದೆಲ್ಲ ಮಾಡ್ತೀನಿ. ಅದು ಸ್ವಲ್ಪ ಲೇಟ್ ಆಗಿಬಿಡುತ್ತೆ. ಸೊ ದೀಪ ಹಚ್ಬಿಡೋಣ, ಆಮೇಲೆ ಬೇರೆ ಎಲ್ಲ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಬನ್ನಿ ತೋರಿಸ್ತೀನಿ. ಇನ್ನು ದೇವ್ರ ಮನೆಯೆಲ್ಲ ಸ್ವಲ್ಪ ಸೆಟ್ ಮಾಡ್ತಿದ್ದೆ. ಸೊ ಅದಕ್ಕೆ ಸ್ವಲ್ಪ ಇಷ್ಟೊತ್ತಾಯಿತು. ಆಲ್ಮೋಸ್ಟ್ 6 ಕಾಲ ಆಗಿದೆ ಅನ್ಸುತ್ತೆ. ಈಗ ದೇವ್ರ ಮನೇಲಿ ದೀಪ ಹಚ್ಚಬೇಕು. ದೇವ್ರ ಮನೆ ಎಲ್ಲ ರೆಡಿ ಮಾಡಿಟ್ಟಿದ್ದೀನಿ. ದೇವ್ರ ಮನೇಲಿ ಇವತ್ತು ಕಲಶ ಕೂಡಿಸಿಲ್ಲ. ಯಾಕೆ ಅಂತಂದರೆ ವೈಭವಲಕ್ಷ್ಮಿ ಪೂಜೆಗೆ ಸಂಜೆ ಕಲಶ ಇಡಬೇಕು, ಮತ್ತು 3 ಕಲಶ ಆಗಿಬಿಡುತ್ತೆ ಅಲ್ವಾ. 3 ಕಲಶ ಇಡ್ಬೋದು ಇಡಬಾರ್ದು ಮನೇಲಿ ಗೊತ್ತಿಲ್ಲ ನನಗೆ. ಸೊ ಯಾಕೆ ರಿಸ್ಕು ಅಂತ ಅಂದ್ಬಿಟ್ಟು ಜಸ್ಟ್ ಹೂವನ್ನ ಇಟ್ಟಿದ್ದೀನಿ. ಖಾಲಿ ಖಾಲಿ ಕಾಣಿಸ್ತಾ ಇರೋದೆ ಚೆನ್ನಾಗಿರಲ್ಲ ಅಲ್ವಾ. ಸೊ ಅದಕ್ಕೋಸ್ಕರ ಅಂಟಿ ಹೂವು ಇಟ್ಟಿದ್ದೀನಿ. ಹೂವು ಇಟ್ಟು ಇಷ್ಟು ಸಿಂಪಲ್ಲಾಗಿ ಡೆಕೋರೇಷನ್ ಮಾಡಿದ್ದೀನಿ. ಆಮೇಲೆ ನಿಮಗೆ ಫುಲ್ ನೀಟಾಗಿ ತೋರಿಸ್ತೀನಿ. ಇದು ನೋಡ್ಬೋದು, ಕಾಣಿಸ್ತಿದೆ ನಮ್ಮ ಲಕ್ಷ್ಮಿ. ಫೈನಲ್ ಆಗಿ ಇದನ್ನೆಲ್ಲ ಇವಾಗ ಡೆಕೋರೇಷನ್ ಮಾಡ್ಕೊಂಡು ಕೂತ್ಕೊಂಡೆ, ಅದಕ್ಕೆ ಸ್ವಲ್ಪ ಲೇಟ್ ಆಯ್ತು ಅಷ್ಟೇ. ಇದು ಮ್ಯಾಟ್ ಎಲ್ಲ ಹಾಕಿ ಇದನ್ನ ಪೂಜೆ ಅಂದರೆ ಪೂಜೆ ಆದಮೇಲೆ ಇದು ಕೆಳಗಡೆ ಡೆಕೋರೇಷನ್ ಮಾಡಿದಂಥದ್ದು. ಸೊ ಹಸ್ಬೆಂಡ್ ಅದೇ ಹೇಳ್ತಿದ್ರು, ಅದು ಎಷ್ಟು ಡೆಕೋರೇಷನ್ ಮಾಡ್ತೀಯಾ, ನೀನು ಮುಗಿಯಲ್ಲ ಇವತ್ತು ಅಂತ ಅಂದ್ಬಿಟ್ಟು. ಬಟ್ ಫೈನಲ್ ಆಗಿ ಚೆನ್ನಾಗಿ ಬರಬೇಕಲ್ಲ, ಅದು ಮೇನ್. ಸೊ ಅದಕ್ಕೋಸ್ಕರ ನೋಡ್ಬೋದು, ಒಬ್ಬಟ್ಟು ಮಾಡಿಟ್ಟಿದ್ದೀನಿ. ಗಣಪತಿಗೆ ಕಲ್ಸತ್ರ ಇಟ್ಟಿದ್ದೀನಿ. ಸೊ ಈಗ ಕೋಸಂಬರಿ ಚಿತ್ರಾನ್ನ ಎಲ್ಲ ಮಾಡಿಬಿಟ್ಟು ನೈವೇದ್ಯಕ್ಕಿಟ್ಟು ಹಾಗೆ ಪೂಜೆನ ಸ್ಟಾರ್ಟ್ ಮಾಡೋಣ ಅಂತ ಅಂದ್ಬಿಟ್ಟು ಮಗನಿಗೆ ಹಸ್ಬೆಂಡ್ಗೆಲ್ಲ ಸ್ನಾನಕ್ಕೆ ಹೋಗೋಕೆ ಹೇಳಿದ್ದೀನಿ. ಸೊ ಅವ್ರು ಬೆಳಗ್ಗೆನೇ ಅಷ್ಟೊತ್ತಿಗೆ ಎದ್ದು ಪಾಪ ಸ್ನಾನ ಮಾಡೋದು ಕಷ್ಟ. ಮಗನ್ನ ದೀಪ ಹಚ್ಚುವಾಗ ಮಗನ್ನ ಹಸ್ಬೆಂಡ್ನ ಎಬ್ಸಿದೆ. ಕೆಳಗೆ ರಂಗೋಲಿ ಹಾಕಬೇಕಿತ್ತಲ್ಲ, ಒಬ್ಬಳೆ ಹೋಗೋಕ್ಕೆ ಭಯ ನನಗೆ ಅಷ್ಟೊತ್ತಲ್ಲಿ. ಐ ಥಿಂಕ್ 4:30 ಏನೋ ಆಗಿತ್ತು. ಸೊ ಅದಕ್ಕೆ ಎಬ್ಸಿದೆ. ಅವ್ರು ಎದ್ದಿದ್ರು. ಸೊ ಮಗನೂ ಕೂಡ ಎಬ್ಸಿ ಕೂರಿಸಿದೆ. ಮಲಗಿರೋವಾಗ ಹೇಗೆ ದೀಪ ಹಚ್ಚೋದು ಅಂದ್ಬಿಟ್ಟು ಕೂರಿಸಿದೆ. ಅವನು ಮತ್ತೆ ನಿದ್ದೆ ಮಾಡ್ತಿದ್ದ, ಅದಕ್ಕೆ ಹೋಗೋದು. ಈಗ ಬನ್ನಿ ಸ್ವಲ್ಪ ಅಡುಗೆ ಮಾಡ್ಕೊಬಿಡ್ತೀನಿ. ಅಡುಗೆ ಅಂದರೆ ನೈವೇದ್ಯಕ್ಕೆ ಚೆನ್ನಾಗಿ ಕಾಳು ನೆನೆಸಿಟ್ಟಿದ್ದೀನಿ. ಇದು ಕಡಲೆ ಉಸಿರಿ ಮಾಡೋಣ ಅಂತ ಅಂದ್ಬಿಟ್ಟು ಕಡಲೆ ಉಸಿರಿ, ಕೋಸಂಬರಿ ಮತ್ತು ಚಿತ್ರಾನ್ನ ಇಷ್ಟನ್ನೇ ಮಾಡ್ತೀನಿ. ಇಷ್ಟು ನೈವೇದ್ಯಕ್ಕೆ ಇಡೋಣ ಅಂತ ಅಂದ್ಬಿಟ್ಟು. ಸೊ ಬೆಳಗ್ಗೆ ಪೂಜೆಗೆ ಒಬ್ಬಟ್ಟು ಇಟ್ಟಿದ್ದೀನಿ. ಸೊ ಈಗ ಇದನ್ನೆಲ್ಲ ಇಟ್ಟು ಪೂಜೆ ಮಾಡೋದು. ಸ್ಯಾರಿ ಹಾಕ್ಕೊಂಡಿಲ್ಲ, ಜಸ್ಟ್ ಡ್ರೆಸ್ ಹಾಕ್ಕೊಂಡಿದ್ದೆ. ಈ ಡ್ರೆಸ್ಸು ಮಂಜು ಬರ್ಡೇ ಗಿಫ್ಟ್ ಕೊಡಿಸಿದಾಗ ಹೇಳಿದೆ ಅಲ್ಲ, ಸೊ ಅದೇ ಡ್ರೆಸ್ ಇದು. ಸೊ ಅದನ್ನ ಹಾಕ್ಕೊಂಡು ಹೊಸ ಡ್ರೆಸ್ಸೆಲ್ಲ ಹಾಕ್ಕೊಂಡು ಪೂಜೆ ಮಾಡಿದೆ. ಬೆಳಿಗ್ಗೆ ಸೀರೆ ಎಲ್ಲ ಉಟ್ಕೊಂಡು ಅಂದರೆ ಮತ್ತೆ ಲೇಟ್ ಆಗುತ್ತೆ ಅಂದ್ಬಿಟ್ಟು. ಸೊ ಇವಾಗ ಎಲ್ಲ ನೈವೇದ್ಯ ಮಾಡಿ ಆಮೇಲೆ ಸೀರೆ ಉಟ್ಕೊಂಡು ಪೂಜೆ ಮಾಡ್ತೀನಿ. ಇಲ್ಲಿ ನೋಡ್ತಾ ಇರ್ಬೋದು, ಕಾಬಲ್ನ ಉಸ್ಲಿ ಮಾಡೋದಕ್ಕೆ ಕಾಬಲ್ ಕಡಲೆನ ರಾತ್ರಿನೇ ನೆನೆಸಿ ಇಟ್ಟಿದ್ದೆ. ಸೊ ಅದನ್ನು ಈಗ ಕುಕ್ಕರಲ್ಲಿ ಹಾಕ್ಕೊಂಡು ಸ್ವಲ್ಪ ಉಪ್ಪು ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಕೂಗಿಸ್ಕೊಳ್ಳೋಣ. 1-2 ವಿಷಲ್ ಬಂದರೆ ಸಾಕು, ಕಾಬಲ್ ಕಡಲೆ ಬೆಂದಿರುತ್ತೆ. ಸೊ ಇದಕ್ಕೆ ಏನಿಲ್ಲ, ಒಗ್ಗರಣೆಗೆ ಸಾಸಿವೆ, ಕರಿಬೇವಿನ ಸೊಪ್ಪು, ಹಾಗೆ ಒಂದು ಸ್ವಲ್ಪ ಹಸಿ ಮೆಣಸಿನ್ಕಾಯಿ, ಹಾಕೊಂಡು ಒಗ್ಗರಣೆ ಮಾಡ್ಕೊಳ್ಳೋದು. ಅದಕ್ಕೆ ಕೊಬ್ಬರಿ ತುರಿ ಸ್ವಲ್ಪ ಕೊತ್ತಂಬರಿ ಸ್ವಲ್ಪ ಹಾಕೊಂಡು ಮಿಕ್ಸ್ ಮಾಡಿಕೊಂಡ್ರೆ ಕಾಬಲ್ ಕಡಲೆ ರೆಡಿ ಆಗುತ್ತೆ. ಹಾಗೆ ಕೋಸಂಬರಿ ಕೂಡ ಮಾಡ್ಕೋತಾ ಇದ್ದೀನಿ. ಹಾಗೆ ಅನ್ನ ಚಿತ್ರಾನ್ನಕ್ಕೆ ಅನ್ನ ಮಾಡಿಕೊಂಡು ಚಿತ್ರಾನ್ನ ಗೊಜ್ಜನ್ನು ಅಷ್ಟೇ ಮಾಡಿಕೊಂಡು ಈರುಳ್ಳಿ ಹಾಕದೆ ಚಿತ್ರಾನ್ನ ಗೊಜ್ಜನ್ನು ಮಾಡ್ಕೋತೀನಿ, ದೇವರಿಗೆ ಇಡಬೇಕಲ್ಲ ಅದಕ್ಕೋಸ್ಕರ. ನೋಡಿ ಪ್ರಸಾದ ಕೂಡ ರೆಡಿ ಆಗಿದೆ. ಚಿತ್ರಾನ್ನ ಕೋಸಂಬರಿ ಹಾಗೆ ಕಡಲೆ ಉಸ್ಲಿ ಇದನ್ನು ಮಣ್ಣಿನ ಮಡಿಕೆಗಳಲ್ಲಿ ತಾನು ತೊಗೊಂಡಿದ್ದೀನಿ. ಇದನ್ನು ನಮ್ಮ ಮನೆ ಗೃಹ ಪ್ರವೇಶಕ್ಕೆ ಧಾನ್ಯಗಳನ್ನ ತೊಗೊಬರೋಕ್ಕೆ ಅಂತ ನಾವು ರೆಡಿ ಮಾಡಿದಂಥದ್ದು, ಪ್ಲೈನ್ ತೊಗೊಂಬಂದು ಕಲರ್ ಮಾಡಿದ್ದು. ಸೊ ಅದನ್ನು ನಾನು ಇಲ್ಲಿ ಯೂಸ್ ಮಾಡ್ಕೊಂಡಿದ್ದೀನಿ. ಸೊ ತುಂಬ ಚೆನ್ನಾಗಿ ಅನಿಸ್ತಿತ್ತು. ಸೊ ಇಲ್ಲಿ ಮುಂದೆಗಡೆ ಒಂದು ದೊಡ್ಡ ಬಿಂದಿಗೆನ ಇಟ್ಟು ಅದಕ್ಕೆ ನೀರು ಹಾಕಿ ಅದಕ್ಕೂ ಕೂಡ ರೋಸ್ ಪೆಟಲ್ಸ್ನ ಹಾಕಿ ಇಲ್ಲೊಂದು ಕ್ಯಾಂಡಲ್ನ ಹಚ್ಚಿದ್ದೀನಿ. ಅದ್ರ ಕೆಳಗಡೆನೂ ಅಷ್ಟೇ ಒಂದು ಲೀಫ್ ಇಟ್ಟು ಅದಕ್ಕೆ ಸ್ವಲ್ಪ ಹೂವನ್ನ ಇಟ್ಟು ಅದಕ್ಕೂ ಕೂಡ ಒಂದು ಕ್ಯಾಂಡಲ್ನ ಹಚ್ಚಿದ್ದೀನಿ. ನನಗೆ ಈ ರೀತಿ ಡೆಕೋರೇಷನ್ ಮಾಡೋದನ್ನು ತುಂಬ ಇಷ್ಟ ಆಗುತ್ತೆ. ನೀವು ನೋಡ್ತಾ ಇರ್ಬೋದು ಫೈನಲ್ ಆಗಿ ಈ ರೀತಿ ಬಂದಿದೆ. ತುಂಬ ಖುಷಿಯಾಯಿತು ನನಗೆ. ಫೈನಲ್ಲಾಗಿ ಚೆನ್ನಾಗಿ ಬಂದುಬಿಟ್ರೆ ಏನೋ ಒಂದು ಖುಷಿ ಅಲ್ವಾ. ಸೊ ಹೇಗೆ ಬಂದಿದೆ ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಇಲ್ಲಿ ಪೂಜೆ ಕೂಡ ಸ್ಟಾರ್ಟ್ ಮಾಡಿದ್ದೀನಿ. ನಾನಿಲ್ಲಿ ಪೂಜೆನ ತುಂಬ ಎಕ್ಸ್ಪ್ಲೈನ್ ಮಾಡೋದಕ್ಕಿಂತ ಸ್ವಲ್ಪ ಮ್ಯೂಸಿಕ್ನ ಆ್ಯಡ್ ಮಾಡ್ತೀನಿ, ನಿಮಗೂ ಕೇಳೋಕ್ಕೆ ನೋಡೋದಕ್ಕೆ ತುಂಬ ಚೆನ್ನಾಗಿರುತ್ತೆ ಅಂತ ಅಂದ್ಕೋತೀನಿ. ನಾನಿಲ್ಲಿ ಬುಕ್ನ ನೋಡಿಕೊಂಡು ಪೂಜೆನ ಮಾಡ್ತಾಯಿದ್ದೀನಿ. ನಾನಿಲ್ಲಿ ಅಭಿಷೇಕ ಮಾಡೋಣ ಅಂತ ಗಣಪತಿ ಮತ್ತು ಲಕ್ಷ್ಮಿಯ ವಿಗ್ರಹನ ತೊಗೊಂಡಿದ್ದೀನಿ. ನಾನಿಲ್ಲಿ ಬೆಳ್ಳಿ ಗಣಪತಿ ಮತ್ತು ಲಕ್ಷ್ಮಿಗೆ ಅಭಿಷೇಕನ ಮಾಡ್ಕೋತಾ ಇದ್ದೀನಿ. ನಿಮ್ಮ ಹತ್ರ ಇಲ್ಲ ಅಂತಂದರೆ ನೀವು ಒಂದು ನಾಣ್ಯನ ತೊಗೊಂಡು ಲಕ್ಷ್ಮಿ ಅಂತ ಹೇಳಿ ಅದಕ್ಕೆ ಅಭಿಷೇಕನ ಮಾಡ್ಬೋದು ಅಂತ ನಾನು ಆಲ್ರೆಡಿ ಹಳೆ ವಿಡಿಯೋಲಿ ಹೇಳಿದ್ದೀನಿ. ನಾನಿಲ್ಲಿ ಅಭಿಷೇಕ ಮಾಡೋದಕ್ಕೆ ಹಸಿ ಹಾಲು ಹಾಗೆ ಮೊಸರು, ಬಾಳೆಹಣ್ಣು ಹಾಗೆ ತುಪ್ಪ, ಜೇನುತುಪ್ಪ, ಕಲ್ಲು ಸಕ್ಕರೆ ಹಾಗೆ ಒಂದು ಸ್ವಲ್ಪ ಕಟ್ ಮಾಡಿ ಇಟ್ಕೊಂಡಿರೋವಂತಹ ಬಾಳೆಹಣ್ಣನ್ನು ಹಾಕಿ ಅಭಿಷೇಕನ ಮಾಡ್ಕೋತಾ ಇದ್ದೀನಿ. ಇಲ್ಲಿ ಅಭಿಷೇಕ ಕೂಡ ಮುಗೀತು. ಅಭಿಷೇಕ ಮುಗಿದ ಮೇಲೆ ಬಿಸಿ ನೀರಲ್ಲಿ ತೊಳ್ಕೊಬೇಕಾಗುತ್ತೆ ವಿಗ್ರಹಗಳನ್ನ, ಇಲ್ಲಾಂದರೆ ಜಿಡ್ಡಿನ ಅಂಶ ಇರುತ್ತಲ್ಲ. ಸೊ ಹಾಗೆ ಬಿಸಿ ನೀರಲ್ಲಿ ತೊಳ್ಕೊಂಡು ಅದಕ್ಕೆ ಗಂಧ, ಅರಿಶಿಣ, ಕುಂಕುಮ, ಹೂವಿನಿಂದ ಮತ್ತೆ ಅಲಂಕಾರ ಮಾಡಿ ಅದೇ ಜಾಗಕ್ಕೆ ಇಡ್ತೀನಿ. ಸೊ ಎಲ್ಲ ಇಟ್ಟು ದೇವ್ರ ಹತ್ರ ಕೂಡ ಕೇಳ್ಕೊತೀನಿ. ಪ್ರತಿಯೊಬ್ಬರಿಗೂ ಕೂಡ ಎಲ್ಲ ಅವರವರ ಇಷ್ಟಾರ್ಥಗಳನ್ನು ನೆರವೇರಿಸಪ್ಪ ಅಂತ ಕೇಳ್ಕೊತಾ ನಿಮ್ಮೆಲ್ಲರಿಗೂ ಕೂಡ ಆ ದೇವಿ ಆರೋಗ್ಯ, ಆಯುಷ್, ನೆಮ್ಮದಿ, ನಿಮ್ಮ ಇಷ್ಟಾರ್ಥಗಳೇನಿದೆ ಎಲ್ಲವೂ ಕೂಡ ನೆರವೇರಿಸಲಿ ಅಂತ ಕೇಳ್ಕೊತಾ ಲೋಕ ಸಮಸ್ತ ಸುಖಿನೋ ಭವಂತು ಅಂತ ನಿಮ್ಮ ಪರವಾಗಿ ನಾನು ಕೂಡ ಆ ದೇವಿ ಹತ್ರ ಕೇಳ್ಕೊತಾ ಇದ್ದೀನಿ. ಓಂ ಪ್ರಕೃತೈ ನಮಃ, ಓಂ ವಿಕೃತೈ ನಮಃ, ಓಂ ವಿದ್ಯುತೈ ನಮಃ, ಓಂ ಸರ್ವಭೂತಹಿತಪ್ರದಾಯ ನಮಃ, ಓಂ ಶ್ರದ್ಧೆ ನಮಃ, ಓಂ ವಿಭೂತೇ ನಮಃ, ಓಂ ಸುರಭ್ಯೇ ನಮಃ, ಓಂ ಪರಮಾತ್ಮಿಕೇ ನಮಃ, ಓಂ ವಾಚೇ ನಮಃ. ಹಾಗೆ ಹಬ್ಬಕ್ಕೆ ಅತ್ತೆನ ಮತ್ತು ಅಮ್ಮನ ಕೂಡ ಬರೋಕ್ಕೆ ಹೇಳಿದ್ದೀನಿ. ಮಾವ ಬರೋದಕ್ಕಾಗಲ್ಲ, ಮಾವಂದು ಅಂಗಡಿ ಇರೋದ್ರಿಂದ ಬ್ಯುಸಿ ಇರ್ತಾರೆ ಹಬ್ಬದ ದಿವಸ. ಸೊ ಅದಕ್ಕೋಸ್ಕರ ಅತ್ತೆ ಬರ್ತೀನಿ ಅಂತ ಹೇಳಿದ್ದಾರೆ. ನೋಡೋಣ, ಅಮ್ಮ ಬರೋ ಡೌಟು. ಅಮ್ಮ ನೆಕ್ಸ್ಟ್ ವೀಕ್ ಹಬ್ಬ ಮಾಡ್ತೀನಿ ಅಂತ ಹೇಳಿದ್ರು, ಅದಕ್ಕೆ ಬನ್ನಿ ಅಂತ ಹೇಳಿದ್ದೆ. ಸೊ ಮಳೆ ಬರ್ತಿದೆ, ಬ್ಯಾಂಗ್ಳೂರಲ್ಲಿ ತುಂಬ ಮಳೆ ಇದೆ, ನೋಡೋಣ ಆದರೆ ಬರ್ತೀನಿ ಅಂತ ಹೇಳಿದ್ದಾರೆ. ಆ್ಯಕ್ಚುಲಿ ಮಗ ತುಂಬ ಮಿಸ್ ಮಾಡ್ಕೊತಿದ್ದೆ, ಅವ್ನು ಊರಲ್ಲಿ ಹಬ್ಬ ಮಾಡಬೇಕಿತ್ತಂತೆ. ಎಲ್ಲ ಎತ್ಕೊಂಡ್ಬಿಟ್ಟಿದ್ಯಾ ಅಜ್ಜಿ, ನಾನು ವಾಪಸ್ ಎತ್ಕೊಂಡ್ಬಿಡ್ತೀನಿ, ಅಲ್ಲಿ ಹಬ್ಬ ಮಾಡಿಬಿಟ್ಟು ಮತ್ತೆ ವಾಪಸ್ ಇಲ್ಲಿಗೆ ಎತ್ಕೊಬರೋಣ ಅಂತ ಹೇಳ್ತಾ ಇದ್ದ ಅತ್ತೆಗೆ. ಹಾಗೆ ಇಲ್ಲಿ ಕುಂಕುಮಾರ್ಚನೆ ಕೂಡ ಮಾಡ್ಕೋತಾ ಇದ್ದೀನಿ. ಪುಷ್ಪಾರ್ಚನೆ ಮುಗೀತು. ಸೊ ಕುಂಕುಮಾರ್ಚನೆಗೂ ಅಷ್ಟೇ ನಾನು ದೇವಿಯ ಅಷ್ಟೋತ್ತರವನ್ನು ಹೇಳಿಕೊಂಡು ಕುಂಕುಮಾರ್ಚನೆ ಕೂಡ ಒಂದು ವೀಳ್ಯದೆಲ್ಲ ಇಟ್ಕೊಂಡು ಸ್ವಲ್ಪ ಕುಂಕುಮನ ತೊಗೊಂಡು ಅರ್ಚನೆಯನ್ನು ಮಾಡ್ಕೋತಾ ಇದ್ದೀನಿ. ಹಾಗೆ ಪೂಜೆ ಎಲ್ಲ ಮುಗೀತು. ಅಂದರೆ ಅಭಿಷೇಕ ಇರ್ಬೋದು, ಕುಂಕುಮಾರ್ಚನೆ ಇರ್ಬೋದು, ಪುಷ್ಪಾರ್ಚನೆ ಇರ್ಬೋದು, ನನ್ನ ಸಾಂಗ್ಸ್ ಹೇಳುವಂಥದ್ದು ಇರ್ಬೋದು. ನನ್ನ ವಾಯ್ಸ್ ಅಷ್ಟು ಚೆನ್ನಾಗಿಲ್ಲ, ಸೊ ಅದಕ್ಕೆ ನಾನು ಯಾವುದೇ ಸಾಂಗ್ಸ್ನ ಕೂಡ ಇಲ್ಲಿ ಪ್ಲೇ ಮಾಡಿಲ್ಲ. ಸೊ ಹಸ್ಬೆಂಡು, ನಾನು, ನನ್ನ ಮಗ 3 ಜನನೂ ಸೇರಿ ಇಲ್ಲಿ ಪೂಜೆನ ಮಾಡ್ತಾಯಿದ್ವಿ. ಸೊ ಊರಲ್ಲಿ ತುಂಬ ಜನ ಇರ್ತಾಯಿದ್ವಿ, ಮನೆ ತುಂಬ ಜನ ಇರ್ತಾಯಿದ್ವಿ. ಅತ್ತೆ, ಮಾವ, ಅಜ್ಜಿ, ತಾತ, ನಾದ್ನಿಯರು, ಅವ್ರು ಮದುವೆ ಆಗೋಕ್ಕೂ ಮುಂಚೆ ಅವರು ಕೂಡ ಇರ್ತಿದ್ರು. ಸೊ ಈ ರೀತಿ ಮನೆ ತುಂಬ ಜನ ಇರ್ತಾಯಿದ್ವಿ. ಇಲ್ಲಿ ನಾವು 3 ಜನ. ಸೊ ಆರತಿ ಮಾಡೋಕ್ಕೂ ಅಷ್ಟೇ, ಒಬ್ಬಳೇ ಮಾಡೋದಕ್ಕೆ ಯಾಕೋ ಬೇಜಾರು ಅನಿಸ್ತು. ಸೊ ಅದಕ್ಕೆ ನೀವು ಬನ್ನಿ ಅಂತ ಸೇರಿಸ್ಕೊಂಡು ಆರತಿನ ಕೂಡ ಮಾಡ್ತೀನಿ. ಹೊಸ ಮನೆಯಲ್ಲಿ ನಮ್ಮ ಮೊದಲನೇ ವರಮಹಾಲಕ್ಷ್ಮಿ ಹಬ್ಬನ ತುಂಬ ಚೆನ್ನಾಗಿ ಲಕ್ಷ್ಮಿಯನ್ನು ನಾವು ಮನೆಗೆ ಕರ್ಕೊಂಡು ಏನು ಮನೆ ತುಂಬಿಸ್ಕೊಂಡ್ವಿ ಅಂತ ಹೇಳ್ಬೋದು. ನನಗೆ ತುಂಬ ಅಂದರೆ ತುಂಬ ಇಷ್ಟ ವರಮಹಾಲಕ್ಷ್ಮಿ ಹಬ್ಬ. ಇದು 2 years ಬ್ಯಾಕ್ ನಮ್ಮ ವರಮಹಾಲಕ್ಷ್ಮಿ ಹಬ್ಬದ ದಿವಸನೇ ನಮ್ಮ ಮನೆ ವಸೂಲು ಪೂಜೆ ಮಾಡಿದಂಥದ್ದು, ಅಂದರೆ ಬಾಗಿಲನ್ನ ನಿಲ್ಲಿಸ್ತೀವಲ್ಲ ಆ ಪೂಜೆ ಮಾಡಿದಂಥದ್ದು. ಅತ್ತೆ ಹೇಳಿದ್ರು ನೆಕ್ಸ್ಟ್ ಇಯರ್ ವರಮಹಾಲಕ್ಷ್ಮಿ ಹಬ್ಬ ಈ ಮನೇಲಿ ಮಾಡಬೇಕಮ್ಮ ಅಂತ. ಬಟ್ ಅದು ಸ್ವಲ್ಪ ಲೇಟ್ ಆಯಿತು, ನಮ್ಮ ಮನೆ ಕನ್ಸ್ಟ್ರಕ್ಷನ್ ಮಾಡೋದಕ್ಕೆ 2 years ಆಯಿತು. ಕರೋನಾ ಬಂತು, ಲಾಕ್ಡೌನ್ ಆಯಿತು. ಸೊ ಇದರಿಂದ 2 years ಆಯಿತು. ಅದೇ ರೀತಿ ಈ ವರ್ಷ ವರಮಹಾಲಕ್ಷ್ಮಿ ಹಬ್ಬನ ಇದೇ ಮನೆಯಲ್ಲಿ ಆಚರಣೆ ಮಾಡ್ತಾಯಿದ್ದೀನಿ. ಸೊ ತುಂಬ ಖುಷಿ ಆಗುತ್ತೆ. ಹಾಗೆ ಎಲ್ಲರ ಕನಸು ಕೂಡ ಈ ಮನೆ ಆಗಿದ್ದು, ಅತ್ತೆ ಮಾವಂದಿರ್ಬೋದು ಹಾಗೆ ನನ್ನ ಹಸ್ಬೆಂಡ್ ಇರ್ಬೋದು, ಎಲ್ಲರದ್ದು ಕೂಡ ಈ ಮನೆ. ಅದಕ್ಕೋಸ್ಕರ ಅಂತಲೇ ನನ್ನ ಮನೆಗೂ ಕೂಡ ಕನಸು ನಿಲಯ ಅಂತಲೇ ಹೆಸರಿಟ್ಟಿದ್ದೀನಿ. ತುಂಬ ಖುಷಿ ಆಗುತ್ತೆ, ಏನೋ ಒಂದು ಅಚೀವ್ಮೆಂಟ್, ನಾವು ಕೂಡ ನಮ್ಮ ಕಷ್ಟದಲ್ಲಿ ನಮ್ಮ ಶ್ರಮದಲ್ಲಿ ಏನೋ ಒಂದು ಪ್ರತಿಫಲ ನಮಗೆ ಸಿಕ್ಕಿದಾಗ ಎಷ್ಟು ಖುಷಿ ಆಗುತ್ತೆ ಅಲ್ಲ. ಅದಕ್ಕೆಲ್ಲ ತಾಯಿನೇ ಕಾರಣ. ನಾನು ದೇವರನ್ನ ತುಂಬ ನಂಬ್ತೀನಿ. ನನಗೆ ಏನೇ ಒಂದು ಒಳ್ಳೆಯದಾದರೂ ಕೂಡ ನನಗೆ ಆ ದೇವರಿಂದನೇ ಆಗಿದೆ ಅಂತ ನಾನು ಬಿಲೀವ್ ಮಾಡ್ತೀನಿ. ಯಾರೆಲ್ಲ ಈ ರೀತಿ ಬಿಲೀವ್ ಮಾಡ್ತೀರಾ ಅನ್ನೋದನ್ನ ಕಾಮೆಂಟ್ ಮಾಡಿ ತಿಳಿಸಿ. ಹಾಗೆ ಇಲ್ಲಿ ನಾನು ಹಸ್ಬೆಂಡ್ ಕೈಯಲ್ಲಿ ಅರಿಶಿನ ಕುಂಕುಮನ ಇಡ್ಸ್ಕೋಬೇಕು, ಹೂವು ಮುಡಿಸ್ಕೋಬೇಕು ಅಂತ ಏನೋ ಆಸೆ ಆಯಿತು. ನಾನು ಪ್ರತಿ ವರ್ಷ ಈ ರೀತಿ ಎಲ್ಲ ಏನು ಮಾಡಲ್ಲ, ಬಟ್ ಈ ರೀತಿ ತುಂಬ ಇಷ್ಟ ಆಯಿತು. ಸೊ ಅದಕ್ಕೆ ಇಡ್ಸ್ಕೊಳ್ಳೋಣ ಅಂತ ಬಂದೆ, ಬಟ್ ಕ್ಯಾಮ್ರಾ ಸೈಡಿಗೆ ಹೋಗಿಬಿಟ್ಟಿದೆ, ನಾನು ನೋಡ್ಕೊಳ್ಳಲಿಲ್ಲ. ಹಾಗೆ ಬಟ್ ತೆಗೆದ್ಬಿಡೋಣ, ಹೋಗ್ಲಿ ಕ್ಲಿಪ್ಪಿಂಗ್ ಅಷ್ಟು ಚೆನ್ನಾಗಿ ಕಾಣಿಸ್ತಿಲ್ಲ ಅನಿಸ್ತು, ಬಟ್ ಇರಲಿ ಮೆಮೋರಿಗೆ ಅಂತ ಅಂದ್ಬಿಟ್ಟು ಇಟ್ಸ್ಕೊಂಡೆ. ನನ್ನ ಇವತ್ತಿನ ದಿನದಲ್ಲಿ ಒಂದು ಮೆಮೋರಿ, ಅಂದರೆ ತುಂಬ ಇಷ್ಟ ಆಗಿ ತುಂಬ ಖುಷಿಯಾದಂತಹ ಮೂಮೆಂಟ್ ಇದು ಅಂತ ಹೇಳ್ಬೋದು. ಎಲ್ಲ ಹೆಣ್ಮಕ್ಳಿಗೂ ಇದೇ ರೀತಿ ಅಲ್ವಾ. ಸೊ ತುಂಬ ಖುಷಿ ಆಯಿತು ಅಂತಲೇ ಹೇಳ್ಬೋದು. ಹಾಗೆ ಅತ್ತೆ ತುಂಬ ನೆನಪಾಗ್ತಿದ್ರು ಅಂತ ಹೇಳ್ಬೋದು. ಯಾಕೆ ಅಂದರೆ ನಾನು ಪೂಜೆ ಮಾಡುವಾಗ ಅತ್ತೆ ಪ್ರತಿಯೊಂದು ಅಡುಗೆ ಡಿಪಾರ್ಟ್ಮೆಂಟ್ ಅತ್ತೆ ಇರ್ತಿತ್ತು, ಅತ್ತೆ ಎಲ್ಲ ಮಾಡಿಕೊಡ್ತಿದ್ದು ನೈವೇದ್ಯಕ್ಕೆಲ್ಲ. ಹಾಗೆ ವ್ರತದ ದಾರ ಪ್ರತಿ ವರ್ಷ ಅತ್ತೆನೇ ಮಾಡ್ತಾಯಿದ್ದು. ಅಂದರೆ ಅತ್ತೆ ಡೆಕೋರೇಷನ್ ಮಾಡುವಾಗ ಅಷ್ಟೊಂದು ಇನ್ವಾಲ್ವ್ ಆಗ್ತಿರ್ಲಿಲ್ಲ. ನೀನೇ ಮಾಡ್ಕೊಪ್ಪ ಹೆಂಗೆ ಮಾಡಬೇಕು ಅಂತ ಅಂದ್ಬಿಟ್ಟು ಪ್ಲೇಟ್ಸ್ಗೆ ಫ್ರೂಟ್ಸ್ ಜೋಡಿಸ್ಕೊಡೋದಿರ್ಬೋದು, ದಾರ ಮಾಡೋ ಅಂಥದ್ದಿರ್ಬೋದು, ಈ ರೀತಿ ಎಲ್ಲ ಅತ್ತೆ ಮಾಡಿಕೊಡ್ತಿದ್ರು. ತುಂಬ ಮಿಸ್ ಮಾಡಿಕೊಂಡೆ ಅಂತಲೇ ಹೇಳ್ಬೋದು. ಜಾಯಿಂಟ್ ಫ್ಯಾಮಿಲಿನೇ ಒಂಥರ ಚೆಂದ. ಅಂದರೆ ಆ ಫ್ಯಾಮಿಲಿಯಿಂದ ನಾವು ಸಿಂಗಲ್ ಆದಾಗ ಗೊತ್ತಾಗುತ್ತೆ ಅದ್ರ ವ್ಯಾಲ್ಯೂ ಏನು ಅಂತ. ಎಲ್ಲರಿಗೂ ಅಷ್ಟೇ, ಇದ್ದಾಗ ಅದ್ರ ವ್ಯಾಲ್ಯೂ ಗೊತ್ತಾಗೋದಕ್ಕಿಂತ ಹೊರಗಡೆ ಬಂದಾಗೆ ಅದ್ರ ವ್ಯಾಲ್ಯೂ ಗೊತ್ತಾಗೋದು. ನಾನು ಹೊರಗಡೆ ಬಂದಿದ್ದೀನಿ ಅಂತ ಹೇಳ್ತಾ ಇಲ್ಲ, ಬಟ್ ಅಂದರೆ ಈಗ ಅವರು ಬೇರೆ ಕಡೆ ಇದ್ದಾರೆ, ನಾವು ಬೇರೆ ಕಡೆ ಇದ್ದೀವಲ್ಲ, ಸೊ ಆವಾಗ ಗೊತ್ತಾಗುತ್ತೆ ಅಂತ ನಾನು ಹೇಳ್ತಾಯಿದ್ದೀನಿ. ಎಲ್ಲರಿಗೂ ಅಷ್ಟೇ, ಈಗ ಅಮ್ಮನ ಮನೆಯಲ್ಲಿರೋ ತನಕ ಅಮ್ಮನ ಬೆಲೆ ಗೊತ್ತಾಗೋದಿಲ್ಲ, ಮದುವೆ ಆದಮೇಲೆ ಅಮ್ಮನ ಬೆಲೆ ಗೊತ್ತಾಗುತ್ತೆ ಅಲ್ವಾ. ನನಗೆ ಯಾವ ರೀತಿ ಅನ್ನಿಸ್ತಿದೆ ಅಂತಂದರೆ, ಹೊಸದಾಗಿ ಮದುವೆ ಮಾಡಿಕೊಂಡು ಅತ್ತೆ ಮನೆಗೆ ಹೋದಾಗ ಅಮ್ಮನ ಮನೆನ ಮಿಸ್ ಮಾಡ್ಕೊಳ್ತೀವಲ್ಲ, ಆ ರೀತಿ ನನಗೆ ಅತ್ತೆ ಮನೆನ ಮಿಸ್ ಮಾಡ್ಕೋತಿದ್ದೀನಿ ಅನ್ನೋ ಥರ ಫೀಲಿಂಗ್ ಆಗ್ತದೆ. ಅಂದರೆ ಪ್ರತಿಯೊಬ್ಬರಿಗೂ ಅಷ್ಟೇ ಒಂದು ಕೆಲಸ ಮಾಡುವಾಗ ಅದರದ್ದೇ ಆದಂತಹ ಮೆಮೊರೀಸ್ ಬಂದು ಹೋಗುತ್ತಲ್ವ, ಆ ರೀತಿ ಆಯಿತು ನನಗೂ ಕೂಡ. ಆಗಲಿ ಬನ್ನಿ ನೋಡೋಣ ಯಾವ ರೀತಿ ಆಗುತ್ತೆ ಅಂತ. ಹಲೋ ಸ್ನೇಹಿತರೆ, ಪೂಜೆ ಎಲ್ಲ ಮುಗೀತು. ಸೊ ನೋಡ್ಬೋದು ನಮ್ಮ ವರಮಹಾಲಕ್ಷ್ಮಿ ಯಾವ ರೀತಿ ಆಗಿದೆ ಅಂತ. ಈ ರೀತಿ ಡೆಕೋರೇಷನ್ ಮಾಡಿದ್ದೀನಿ. ಚೆನ್ನಾಗಿ ಕಾಣಿಸ್ತಾ ಇದೆಯಾ ಅಂತ ಕಾಮೆಂಟ್ ಮಾಡಿ ಹೇಳಿ. ಹಾಗೆ ನೀವೆಲ್ಲ ಯಾವ ರೀತಿ ಹಬ್ಬನ ಆಚರಣೆ ಮಾಡಿದ್ರಿ? ಸೊ ಎಲ್ಲರೂ ಚೆನ್ನಾಗಿ ಮಾಡಿರ್ತೀರಾ ಅಂತ ಅನ್ಕೋತೀನಿ. ಅಡುಗೆ ಮಾಡಬೇಕು. ಸೊ ಅಡುಗೆನ ಒಬ್ಬಟ್ಟಾಗಿದೆ. ಸೊ ಒಬ್ಬಟ್ಟು ರಸಮ್ ಮಾಡಬೇಕು. ಪುಳಿಯೋಗರೆ ಚಿತ್ರಾನ್ನ ಮಾಡಿದ್ದೀನಿ. ಹಾಗೆ ಕೋಸಂಬರಿ, ಕಡಲೆ ಔಷಧಿ ಇಷ್ಟು ಮಾಡಿದ್ದೀನಿ. ಸೊ ಈಗ ರಸಮ್ ಮತ್ತು ಹಪ್ಪಳ ಮಾಡಿ ಕೊಡಬೇಕು. ನಾನು ಉಪವಾಸ, ನಾನೇನು ತಿನ್ನಂಗಿಲ್ಲ, ಯಾಕಂದರೆ ವೈಭವಲಕ್ಷ್ಮಿ ಪೂಜೆ ಮಾಡಬೇಕಲ್ಲ ಸಂಜೆ. ಸೊ ಅದಕ್ಕೋಸ್ಕರ ಮಗನಿಗೆ ಹಸ್ಬೆಂಡ್ಗೆ ಮಾಡಿ ಕೊಡಬೇಕು. ಬನ್ನಿ ಹೇಗೋಗುತ್ತೆ ಡೇ ನೋಡೋಣ. ಹಾಗೆ ಇಲ್ಲಿ ಒಬ್ಬಟ್ಟು ಮಾಡ್ತಾ ಇದ್ದೀನಿ, ನೋಡ್ತಾ ಇರ್ಬೋದು. ನಮ್ಮನೇಲಿ ಒಬ್ಬಟ್ಟನ್ನ ಮಾಡಿ ಇಡೋದಿಲ್ಲ, ಬಿಸಿ ಬಿಸಿ ತಿನ್ನೋಕ್ಕೆ ಇಷ್ಟಪಡ್ತಾರೆ ಎಲ್ಲರೂ. ಸೊ ಅದಕ್ಕೋಸ್ಕರ ಬಿಸಿ ಬಿಸಿ ಒಬ್ಬಟ್ಟನ್ನ ಮಾಡಿಕೊಡ್ತಾ ಇದ್ದೀನಿ ಹಸ್ಬೆಂಡ್ಗೆ ಮಗನಿಗಿಬ್ರಿಗೂ. ಹಾಗೆ ಒಬ್ಬಟ್ಟು ಆ್ಯಕ್ಚುಲಿ ಇದು ಹೋಳಿಗೆ ಕವರ್ ಬರುತ್ತಲ್ಲ, ಅದನ್ನ ತೊಗೊಂಬನ್ನಿ ಅಂತ ಹೇಳಿದೆ ಹಸ್ಬೆಂಡ್ಗೆ, ಮರೆತು ಬಂದುಬಿಟ್ಟಿದ್ದಾರೆ. ಸೊ ಅದಕ್ಕೋಸ್ಕರ ಮನೇಲಿರೋ ಕವರ್ನೇ ಯೂಸ್ ಮಾಡಿ ಮಾಡ್ತಾಯಿದ್ದೀನಿ. ತುಂಬ ಚೆನ್ನಾಗಿ ಬಂತು ಹೋಳಿಗೆ. ಒಂದು ಕೂಡ ಹೋಳಿಗೆ ಕಿತ್ತೋಗಿಲ್ಲ ಅಂತಲೇ ಹೇಳ್ಬೋದು. ಬಟ್ ಇನ್ನೊಂದು ಮಿಸ್ಟೇಕ್ ಏನು ಮಾಡಿದ್ದೀನಿ ಅಂದರೆ, ಹೋಳಿಗೆಗೆ ರಸಮ್ಗೆ ರಾತ್ರಿನೇ ರುಬ್ಬಿ ಇಟ್ಟೆ ಅಲ್ಲ, ನಾನು ರುಬ್ಬುವಾಗ ಬೇಳೆ ಎತ್ತಿಡಬೇಕಿತ್ತು. ರಸಮ್ಗೆ ಬೇಳೆ ಹಾಕಿ ಮಾಡೋದು, ನಾವು ಬೇಳೆನೇ ಹಾಕಿಲ್ಲ. ಅತ್ತೇನು ಕೇಳಿದೆ, ಸೊ ಹಂಗೆ ಮಾಡಮ್ಮ ಚೆನ್ನಾಗಿರುತ್ತೆ ಅಂತ ಹೇಳಿದ್ರು, ಹಂಗೆ ಮಾಡಿದ್ದೀನಿ. ಸೊ ಬನ್ನಿ ನಮ್ಮ ಊಟದ ಮೆನು ಏನಿದೆ ನೋಡೋಣ. ಹಬ್ಬದ ದಿನ ಇಲ್ಲಿ ಹೋಳಿಗೆಗೆ ಸ್ವಲ್ಪ ತುಪ್ಪ ಹಾಕ್ಕೊಂಡು, ಹಾಗೆ ಕೋಸಂಬರಿ, ಕಡಲೆ ಔಸರಿ, ಹಾಗೆ ಚಿತ್ರಾನ್ನ, ವೈಟ್ ರೈಸ್, ಹಾಗೆ ರಸಮ್ಗೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ವೈಟ್ ರೈಸ್ ಜೊತೆ ತಿಂತಿದ್ರೆ ಅದ್ರ ಮಜಾನೇ ಬೇರೆ. ನಾನು ತಿನ್ನಂಗಿಲ್ಲ, ಮಗನಿಗೆ ಸರ್ವ್ ಮಾಡ್ತಾಯಿನಿ. ಹಾಗೆ ನಮ್ಮ ಮನೆಗೆ ಹಬ್ಬಕ್ಕೆ ಯಾರೆಲ್ಲ ಬಂದಿದ್ದಾರೆ ನೋಡೋಣ ಬನ್ನಿ. ಇಲ್ಲಿ ಅತ್ತೆ ಬಂದಿದ್ದಾರೆ, ಹಾಗೆ ಪ್ರದೀಪ್ ಬಂದಿದ್ದಾನೆ, ನೋಡಿರ್ಬೋದು ನೀವು. ಹಾಗೆ ನಮ್ಮ ಚಿಕ್ಕಪ್ಪ, ಹಾಗೆ ಮಂಜು ಕೂಡ ಮನೆಯವರೇ. ಹಾಗೆ ಚಿಂಟು ಫ್ರೆಂಡ್ ಚಿರಾಗ್ ಚಿನ್ನು ನೋಡಿರ್ತೀರ ನೀವು. ಹಾಗೆ ಚಿಕ್ಕಮ್ಮ ಕೂಡ ಬಂದಿದ್ದಾರೆ, ಅಮ್ಮು ಕೂಡ ಬಂದಿದ್ದಾಳೆ. ವೈಭವಿ ಅವಳು ವಿಡಿಯೋ ಮಾಡ್ತಾ ಇರೋದ್ರಿಂದ ಅವಳು ಕ್ಲಿಪ್ಪಿಂಗ್ ಇಲ್ಲ. ಅತ್ತೆ ವಿಡಿಯೋ ಮಾಡಬೇಡ ನನ್ನ ಅಂತಿರೋ, ಅತ್ತೆಗೆ ಸ್ವಲ್ಪ ನಾಚಿಕೆ ವಿಡಿಯೋಲ್ಲಿ ಬರಲ್ಲ ನಾನು ಏನಾಗಲ್ಲ ಅಂತ ಅಂದ್ಬಿಟ್ಟು ಮಾಡಿದೆ. ಸೊ ಅವರೆಲ್ಲ ಬಂದ್ರಲ್ಲ, ಸೊ ಬೋಂಡ ಕೂಡ ಮಾಡಿದ್ದೆ. ಹಾಗೆ ಊಟಕ್ಕೆ ಕೊಡ್ತಾಯಿನಿ. ಅತ್ತೆ ಬೆಳಗ್ಗೆ ಸ್ವಲ್ಪ ಬೇಗನೆ ಬಂದರು, ಸೊ ಮಧ್ಯಾಹ್ನ ಊಟ ಮಾಡ್ತೀನಿ ಅಂತ ಹೇಳಿದ್ರು. ಸೊ ಅದಕ್ಕೆ ಈಗ ಊಟಕ್ಕೆ ಕೊಟ್ಟಿದ್ದೀನಿ. ಹಾಗೆ ಮೇಲೆ ಟೆರೆಸ್ ಕೂಗೋಣ ಬಾ ಅಂತ ಕರ್ಕೊಂಡು ಹೋದರು. ಅತ್ತೆಗೆ ಬಂದರೆ ಗಿಡಗಳನ್ನ ನೋಡಬೇಕು, ಅತ್ತೆಗೆ ಗಿಡಗಳಂದರೆ ತುಂಬ ಇಷ್ಟ. ನಾನು ಗಿಡಗಳನ್ನ ಸರಿಯಾಗಿ ಮೇಂಟೈನ್ ಮಾಡಲ್ಲ ಅಂತ ಅತ್ತೆ ಕಂಪ್ಲೇಂಟ್. ಸೊ ಅತ್ತೆ ಬಂದಾಗೆಲ್ಲ ನೀರು, ಮಳೆ ನೀರು ತುಂಬ ನಿಂತುಬಿಟ್ಟಿತ್ತು ಪಾಟ್ಗಳಲ್ಲಿ. ಸೊ ಅದನ್ನೆಲ್ಲ ಬಸ್ದು ಆ ಗಿಡದ್ದೆಲ್ಲ ಗಲೀಜೆಲ್ಲ ಕಿತ್ತಿ ನೋಡಿ ಇಲ್ಲಿ ಬಟ್ಟೆ ಎಲ್ಲ ಎತ್ಕೊಬರ್ತಾಯಿದ್ದಾರೆ ಆಲ್ರೆಡಿ ಅವರು. ಹಾಗೆ ಕೂತಿರೋ ಹತ್ರ ಕೂತಿರಲ್ಲ, ಕೆಲಸ ಮಾಡ್ತಾ ಇರಬೇಕು. ಅಮ್ಮ ಅತ್ತೆ ಬಂದರೆ ನನಗೆ ತುಂಬ ಕೆಲಸ ಮಾಡಿಕೊಡ್ತಾರೆ. ಸೊ ನೀವು ನೋಡ್ತಿರ್ಬೋದು ಮಳೆ ಹೇಗೆ ಬರ್ತಾಯಿದೆ ಅಂತ. ಚಿಕ್ಕಮ್ಮ ಮನೆಗೆ ಕುಂಕುಮ ತೊಗೊಂಬರೋಣ ಅಂತಂದ್ಬಿಟ್ಟು ಹೊರಟ್ವಿ. ಸೊ ಅಲ್ಲಿ ಅವ್ರ ಮನೆಯಲ್ಲಿ ಯಾವ ರೀತಿ ಲಕ್ಷ್ಮೀ ಪೂಜೆನ ಮಾಡಿದ್ದಾರೆ ಅನ್ನೋದನ್ನ ಕ್ಲಿಪ್ಪಿಂಗ್ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ತಾಯಿನಿ. ಅಮ್ಮು ಅವಳೇ ವಿಡಿಯೋ ಮಾಡ್ತಾ ಇರೋದು, ಅವಳದೇ ಒಂದು ಫೋಟೋ ಕ್ಲಿಪ್ಪಿಂಗ್ ಇಲ್ಲ. ಸೊ ಬೇಜಾರಾಯಿತು. ತುಂಬ ಚೆನ್ನಾಗಿ ಮಾಡಿದರು. ಡಬಲ್ ಸ್ಟೆಪ್ ಸೀರೆನ ಉಡ್ಸಿದ್ದಾರೆ. ಸೀರೆ ಕಲರ್ ತುಂಬ ಚೆನ್ನಾಗಿದೆ ಅಲ್ಲ, ನನಗೆ ತುಂಬ ಇಷ್ಟ ಆಯಿತು ಕಲರು. ಅಲ್ಲಿ ಕುಂಕುಮ ತೊಗೊಂಡು ಅತ್ತೆ ಊರಿಗೆ ಹೊರಟ್ರು. ಹಾಗೆ ನಾನು ಮನೆಗೆ ಬರೋಣ ಅಂತ ಬಂದ್ವಿ. ಫುಲ್ಲು ಜೋರು ಮಳೆ ಇಲ್ಲಿ. ಸೊ ಇನ್ನೇನು ಮಾಡೋದು, ಹಾಗೆ ಬಂದ್ವಿ. ಸೊ ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿದೆ ಅನ್ಕೋತೀನಿ. ಯಾರು ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತೀರಾ, ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನೋಡಿ. ನೆಕ್ಸ್ಟ್ ವಿಡಿಯೋ ಒಂದಿಗೆ ಸಿಗ್ತೀನಿ. ಅಲ್ಲಿ ತನಕ ಧನ್ಯವಾದಗಳು. ಬಾಯ್ ಬಾಯ್.